ಕೆಎಸ್ಈಶ್ವರಪ್ಪ ಮತ್ತೆ ನಾಲಿಗೆ ಹರಿಬಿಟ್ಟಿದ್ದಾರೆ. ಕಾಂಗ್ರೆಸ್ನ ಎಲ್ಲಾ ನಾಯಕರು ನರಸತ್ತವರು, ಸಿದ್ದರಾಮಯ್ಯ ಮತ್ತೆ ಸಿಎಂ ಆಗ್ಲಿ ಅಂತ ಸೋಬಾನ ಹಾಡ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಮೊದಲ ಭಾಗ ಮುಗಿದಿದೆ, ಇನ್ನೂ ಪಿಕ್ಚರ್ ಆಗಿದೆ. ಮೇ 23ರ ಬಳಿಕ ಡಿಕೆಶಿ ಸಿದ್ದರಾಮಯ್ಯರನ್ನ ಹುಡುಕಾಡಬೇಕಾಗತ್ತೆ ಅಂತ ವ್ಯಂಗ್ಯವಾಡಿದ್ರು. ಇನ್ನು ಸಿದ್ದರಾಮಯ್ಯಗೆ ಹುಚ್ಚು ಹಿಡಿದಿದೆ, ಸದ್ಯದಲ್ಲೇ ನಿಮ್ಹಾನ್ಸ್ ಆಸ್ಪತ್ರೆಗೆ ಸೇರಲಿದ್ದಾರೆ ಅಂತ ಗುಡುಗಿದ್ರು. ಜಮೀರ್ ಅಹಮದ್ ವಿರುದ್ದ ಕೂಡ ಈಶ್ವರಪ್ಪ ಕಿಡಿಕಾರಿದ್ರು. ಚಮಚಾಗಿರಿಗೆ ಇನ್ನೊಂದು ಹೆಸರೇ ಜಮೀರ್ ಅಹಮದ್. ಚಮಚಾಗಿರಿ ನನಗೆ ಗೊತ್ತಿಲ್ಲ, ಯಡಿಯೂರಪ್ಪ ಮತ್ತೊಮ್ಮೆ ಸಿಎಂ ಆಗ್ತಾರೆ ಅಂತ ಈಶ್ವರಪ್ಪ ಹೇಳಿದ್ರು. ಕಾಂಗ್ರೆಸ್ನವರು ಎಲ್ಲಾ ನಾಯಕರು ನರಸತ್ತೋರದಂಗಾಗಿದ್ರು. ಆದರೆ ಯಾವಾಗ ವಿಶ್ವನಾಥ್ ಅವರು ಈ ರೀತಿ ತುಂಬಾ ಸ್ಪಷ್ಟವಾಗಿ ಜೆಡಿಎಸ್ ಅಧ್ಯಕ್ಷರ ಹೇಳಿದ ತಕ್ಷಣ ಕಾಂಗ್ರೆಸ್ನವರಿಗೆ ಅನ್ನಿಸ್ತು, ಓ ಇದು ಸರಿ ಹೋಗ್ತಿಲ್ಲ ಅಂತ ಅನ್ಕೊಂಡು ಇವರು ನೀನು ಸುಮ್ಮನಿರು ನಾನು ಸುಮ್ಮನಿರು, ತುಂಬಿ ಚುಪ್ ಮೈ ಬಿ ಚುಪ್, ಇದು ಇವತ್ತು ಕಾಂಗ್ರೆಸ್ಸು ಜೆಡಿಎಸ್ನಲ್ಲಿ ಶುರುವಾಗಿದೆ. ಈ ಫಲಿತಾಂಶ ಬರ್ತಿದ್ದಂಗೆನೆ ನನಗನ್ಸುತ್ತೆ ಈ ನರಸತ್ತಂಥ ವ್ಯಕ್ತಿಗಳು ಯಾಕೆ ಸುಮ್ಮನಿದ್ರು ನಾನು ಗಮನಿಸಿದೆ. ಮಲ್ಲಿಕಾರ್ಜುನ ಖರ್ಗೆ ಸುಮ್ಮನಿರೋದಕ್ಕೆ ಒಂದೇ ಕಾರಣ, ಅವರೇನಾದ್ರು ಸಿದ್ದರಾಮಯ್ಯ ಸುದ್ದಿ ಹೋದರೆ ಪ್ರಿಯಾಂಕಾ ಖರ್ಗೆ ಮಂತ್ರಿ ಸ್ಥಾನ ಕಳ್ಕೋತಾರೆ ಅಂತ ಭಯ ಅದು ಅವರಿಗೆ. ಪರಮೇಶ್ವರ್ ಹಂಗೂ ಹಿಂಗೂ ನಾನು ಉಪಮುಖ್ಯಮಂತ್ರಿ ಆಗಿದ್ದೀನಿ, ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳ್ಕೊಳ್ಳಿ, ಪ್ರಧಾನಮಂತ್ರಿ ಆಗ್ತೀನಿ ಅಂತ ಹೇಳ್ಕೊಳ್ಳಿ, ನಂದೇನು ಸಂಬಂಧ ಇಲ್ಲ, ನಾನು ಬಾಯಿ ಮುಚ್ಕೊಂಡಿರ್ಬೇಕು ಅಂತ ಪರಮೇಶ್ವರ್ ಕಾಯ್ತಾರೆ. ಈ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಹಾಳಾಗ್ತಾ ಇರೋಂಥ ಸಂದರ್ಭದಲ್ಲಿ ನಾನು ಮತ್ತೆ ಮುಖ್ಯಮಂತ್ರಿ ಆಗಬೇಕು ಆಗ್ತೀನಿ ಅನ್ನೋಂತ ಭ್ರಮೆಯಲ್ಲಿ ಡಿ ಕೆ ಶಿವಕುಮಾರ್ ಬಾಯಿ ಮುಚ್ಕೊಂಡಿದ್ದಾರೆ. ಈ ರೀತಿ ಕಾಂಗ್ರೆಸ್ನವರು ಎಲ್ಲರೂ ನರಸತ್ವರಾದಂಗೆ ಆಗಿದ್ರು. ಯುದ್ಧ ಮೈತ್ರಿಯ ಮೊದಲನೇ ಭಾಗ ಮುಗಿದಿದೆ, ಈಗ ವಿಶ್ವನಾಥ್ ಸಿದ್ದರಾಮಯ್ಯ ಉಳಿದವ್ರದ್ದೆಲ್ಲರದ್ದು ಕೂಡ ಒಂದು ರೌಂಡ್ ಮುಗಿದಿದೆ, ಇಂಟರ್ವ್ಯೂಲ್ ಆಗಿದೆ. ಅಬ್ಬಿ ಪಿಕ್ಚರ್ ಬಾಕಿ ಹೇ, ಈ 23rd ರಿಸಲ್ಟ್ ಆನೆಕ್ಕೆ ಬಾದ್ 23ನೇ ತಾರೀಕು ನಂತರ ಕರ್ನಾಟಕದಲ್ಲಿ ಈ ಸರ್ಕಾರ ಅಬ್ಬಿ ಪಿಕ್ಚರ್ ಬಾಕಿ ಹೇತರ ಏ ಖತಮ್ ಅವರ ಕರ್ನಾಟಕ ರಾಜ್ಯದಲ್ಲಿ ಯಾವ ಕಾರಣಕ್ಕೂ ಕೂಡ ಈ ಸರ್ಕಾರ ಉಳಿಯಲ್ಲ. ಈ ಆರಂಭ ಆಗಿದೆ ಒಂದು ರೀತಿಯ ಇಂಟರ್ವ್ಯೂಲ್ ರೂಪದಲ್ಲಿ. ಇವತ್ತು ಅವರು ಯುದ್ಧ ನಿಲ್ಲಿಸ್ಕೊಂಡಿದ್ದಾರೆ, ಮೈತ್ರಿ ಯುದ್ಧ. 104 ಜನ ನಾವು MLAಗಳು, ನಾವು 78 ಜನ ಇಟ್ಕೊಂಡು ಕೂಗ್ತಾ ಇದ್ದಾರೆ, ನಾನ್ ಮಂತ್ರಿ ನಾನ್ ಮಂತ್ರಿ ನಾನ್ ಮುಖ್ಯಮಂತ್ರಿ ಅಂತ ಅಂದ್ಕೊಂಡು ರಾಜ್ಯ ಜನರು ನೋಡ್ತಾ ಇದ್ದಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಯಾರು ಮುಖ್ಯಮಂತ್ರಿ ಆಗಲ್ಲ ಅಂತ. ಸಿದ್ದರಾಮಯ್ಯನ ಕನಸು ನನಸಾಗಲ್ಲ, ಡಿ ಕೆ ಶಿವಕುಮಾರ್ ಕನಸು ನನಸಾಗೋದಿಲ್ಲ. ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಯೋಚನೆ ಮಾಡ್ತಿರಲ್ಲ ಅವ್ರು ಯಾರು ಕನಸು ಕಾಂಗ್ರೆಸ್ ನನಸಾಗಲ್ಲ. ಭಾರತೀಯ ಜನತಾ ಪಾರ್ಟಿನ ಅಧಿಕಾರಕ್ಕೆ ಬರುತ್ತೆ, ಯಡಿಯೂರಪ್ಪನವರೇ ಮುಖ್ಯಮಂತ್ರಿ.